ನಮ್ಮ ರಾಜ್ಯದ ಅಕ್ಕಪಕ್ಕ ರಾಜ್ಯಗಳಲ್ಲಿ ಎಲ್ಲೂ ಕೂಡ ಈ ರೀತಿಯಾದಂಥ ಕರ್ಫ್ಯೂ ಆಗಲಿ ಅಥವಾ ಈ ಲಾಕ್ಡೌನ್ ಆಗಲಿ ಎಲ್ಲೂ ಕೂಡ ವಿಧಿಸಿಲ್ಲ. ಯಾವಾಗ ಈ ಒಂದು ಮೇಕೆದಾಟು ಪಾದಯಾತ್ರೆ ವಿಷಯವಾಗಿ ನಾವು ಬಹಳ ಪೂರ್ವ ಯೋಜಿತವಾಗಿ ಈ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೆವು. ಇಂಥ ಸಂದರ್ಭದಲ್ಲೇ ಈ ಒಂದು ಕೋವಿಡ್ನ ಒಂದು ಕರ್ಫ್ಯೂನ ವಿಧಿಸಿದ್ದಾರೆ. ಸೊ ಹಾಗಾಗಿ ಉದಾಹರಣೆಗೆ ಬೇರೆ ದೇಶಗಳಲ್ಲಿ ಲಂಡನ್ ಇರ್ಬೋದು, ಒಂದು ದಿವಸಕ್ಕೊಂದು 1 ಲಕ್ಷ ಪಾಸಿಟಿವ್ ಕೇಸಸ್ ಇದೆ ಲಂಡನ್ ಟೌನಲ್ಲೇ. ಅಮೆರಿಕಾದ ಬಹುತೇಕ ಟೌನ್ಗಳಲ್ಲೂ ಕೂಡ ಪಾಸಿಟಿವ್ ಕೇಸಸ್ ಇದೆ. ಆದರೆ ಅವರೆಲ್ಲೂ ಕೂಡ ಯಾರೂ ಕೂಡ ಲಾಕ್ಡೌನ್ ವಿಧಿಸಿಲ್ಲ. ಈಗಾಗಲೇ ವ್ಯಾಕ್ಸಿನೇಷನ್ ಮಾಡಿದ್ದಾರೆ ಮತ್ತು ಅವರು ಮಾಸ್ಕ್ನ ಅಳವಡಿಸ್ಕೊಳ್ಳಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತೇಳಿ ಸರ್ಕಾರ ಸುತ್ತೋಳೆಯನ್ನು ಕಳಿಸಿ. ಸೊ ಎಲ್ಲೂ ಕೂಡ ಈ ರೀತಿಯಾದಂಥ ನಿರ್ಬಂಧಗಳನ್ನು ಮಾಡಿಲ್ಲ. ಆದರೆ ಈ ಈ ಒಂದು ಮೇಕೆದಾಟು ಪಾದಯಾತ್ರೆನ ಮೊಟಕುಗೊಳಿಸಬೇಕು ಅನ್ನೋ ಏಕೈಕ ಕಾರಣದಿಂದ ಈ ಒಂದು ನಿಯಮಾವಳಿಗಳನ್ನು ತಂದಿದ್ದಾರೆ. ಉದಾಹರಣೆಗೆ ನಿನ್ನೆ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಬ್ಯಾಂಕ್ವೆಟ್ ಹಾಲಲ್ಲಿ ವಿಧಾನ ಪರಿಷತ್ ಸದಸ್ಯರು 22 ಜನ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ರು, ಆ ಸಂದರ್ಭದಲ್ಲಿ ಎಲ್ಲ ನಿಯಮಾವಳಿಗಳನ್ನು ಗಾಳಿಗೆ ತೂರಿದರೆ ಮುಖ್ಯಮಂತ್ರಿಗಳ ಎದುರುಗಡೆನೆ ಸಾವಿರಾರು ಜನರು ಸೇರಿದ್ದಾರೆ, ಯಾವುದೇ ಮಾಸ್ಕ್ ಹಾಕ್ಕೊಂಡಿಲ್ಲ, ಇನ್ನೊಂದಿಲ್ಲ. ಸೊ ಹಾಗಾಗಿ ಕಾನೂನು ಅವ್ರಿಗೆ ಮಾತ್ರ ಒಂದು ಕಾನೂನು, ಮತ್ತೊಬ್ಬರಿಗೊಂದು ಕಾನೂನು, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಸೊ ಹಾಗಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಈಗಾಗಲೇ ಅವರು ಕರೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ನಡೆದಂಥ ಸಮಾವೇಶದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಈ ರೀತಿ ನಮ್ಮ ಮೇಲೆ ನಿರ್ಬಂಧ ಆಗಬಹುದು, ನಾವು ಜೈಲಿಗೆ ಹೋಗೋಕ್ಕೂ ತಯಾರಿರಬೇಕು ಅಂತೇಳಿ ಅವರು ಅವತ್ತು ಹೇಳಿಕೆ ಕೊಟ್ಟಿದ್ದರು. ಆದರೆ ನಮ್ಮ ಪಾದಯಾತ್ರೆ ಕೋವಿಡ್ ನಿಯಮಾವಳಿಗಳನ್ನು ಅಳವಡಿಸ್ಕೊಂಡು ಯಾವುದೇ ಅದಕ್ಕೆ ಧಕ್ಕೆ ಆದ ರೀತಿಯಲ್ಲಿ ನಾವು ಪಾದಯಾತ್ರೆನ ಮುಂದುವರಿಸೋದಕ್ಕೆ ಈಗಾಗಲೇ ನಮ್ಮ ವರಿಷ್ಠರು ತೀರ್ಮಾನ ತಗೊಂಡಿದ್ದಾರೆ. ಮತ್ತು ವಿಶೇಷವಾಗಿ ಈ ಒಂದು ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಮತ್ತು ಕೆಲವು ನಿರ್ಬಂಧಗಳೇನು ಮಾಡಿದ್ದಾರೆ, ಇದು ಭಾಳ ಜನಸಾಮಾನ್ಯರಿಗೆ ಭಾಳ ಅನಾನುಕೂಲ ಆಗ್ತಕ್ಕಂಥದ್ದು.